ಕೋತಿಯಿಂದ ಮನುಷ್ಯ ಹುಟ್ಟಿದರೆ ಈಗಿರುವ ಕೋತಿಗಳು ಯಾಕೆ ಮನುಷ್ಯರಾಗಿ ಬದಲಾಗ್ತಿಲ್ಲ ನಿಜ ಹೇಳಬೇಕು ಅಂದ್ರೆ ಅಸಲು ಕೋತಿಯಿಂದ ಮನುಷ್ಯ ಹುಟ್ಟೇ ಇಲ್ಲ ಕೋತಿ ಮತ್ತು ಹೋಮೋ ಸೇಪಿಯನ್ ಎಂಬ ಮನುಷ್ಯ ಇನ್ನು ಕೆಲವು ಕೋತಿಯ ತರ ಇರುವ ಜೀವಿಗಳು ಒಂದು ಕಾಮನ್ ಆಗಿ ಇರುವ ಜೀವಿಯಿಂದ ಬೇರೆ ಬೇರೆ ಆಗಿದ್ದಾರೆ ಅದನ್ನೇ ನಾವು ಆನ್ಸೆಸ್ಟರ್ ಎಂದು ಕರೆದಿದ್ದೇವೆ ಈ ಕಾಮನ್ ಆನ್ಸೆಸ್ಟರ್ ಕೂಡ ಒಂದೇ ಜೀವಿಯ ಅಥವಾ ಎರಡು ಮೂರು ಜೀವಿಗಳ ಎಂಬುದು ಇನ್ನು ಕಂಡುಕೊಳ್ಳಬೇಕಾಗಿದೆ ಹೋಮೋ ಸೇಪಿಯನ್ಸ್ ಅಂದ್ರೆ ಕಾಡಿನಲ್ಲಿ ಜಂತುಗಳನ್ನು ಬೇಟೆಯಾಡುತ್ತಾ ಜೀವಿಸುವ ನಮ್ಮ ಅತಿ ಪುರಾತನ ಮನುಷ್ಯರು ಅವರು ಹಾಗೆ ಕೆಲವು ವರ್ಷಗಳು ಕಳೆದಂತೆ ತಮ್ಮ ಅಭ್ಯಾಸಗಳನ್ನು ಬದಲಾಯಿಸುತ್ತಾ ಪ್ರಸ್ತುತ ಮಾಡರ್ನ್ ಹ್ಯೂಮನ್ಸ್ ಎಂದು ಕರೆಯುವ ನಮ್ಮ ಹಾಗೆ ಬದಲಾಗಿದ್ದಾರೆ ಜಂತುಗಳನ್ನು ತಿನ್ನುವುದರಿಂದ ಹಿಡಿದು ಪ್ಯೂರ್ ವೆಜಿಟೇರಿಯನ್ ಆಗಿ ಬದಲಾಗಿರುವ ಸ್ಟೇಜ್ಗೆ ಎವಾಲ್ವ್ ಆಗಿದ್ದಾನೆ ಈ ಮಾನವ ನಮ್ಮ ಇಂಡಿಯನ್ ಮನುಷ್ಯರ ರೂಪರೇಖೆಗಳು ಒಂತರ ಇದ್ರೆ ಅಮೆರಿಕ ದೇಶದವರ ರೂಪರೇಖೆಗಳು ಇನ್ನೊಂದರ ಇರ್ತವೆ ಚೀನಾ ಜಪಾನ್ ಒಂತರ ಆಫ್ರಿಕನ್ ದೇಶದವರು ಒಂತರ ಇರ್ತಾರೆ ಹೀಗೆ ವಿಧ ವಿಧವಾಗಿ ಎವಾಲ್ವ್ ಆಗಿದ್ದಾರೆ ಕಾರಣ ಎನ್ವಿರಾನ್ಮೆಂಟ್ ಅಂಡ್ ಕ್ಲೈಮೇಟ್ ಕೋತಿಯು ಕೂಡ ಈಗ ಇರುವ ಹಾಗೆ ಒಂದು ಕಾಲದಲ್ಲಿ ಇರಲಿಲ್ಲ ಒಂದು ಜೀವಿ ಬದಲಾಗಬೇಕು ಅಂದ್ರೆ ಎನ್ವಿರಾನ್ಮೆಂಟ್ ಮತ್ತು ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಬದಲಾಗುತ್ತದೆ ನನಗೆ ಗೊತ್ತಿರುವ ಪ್ರಕಾರ ಮಾನವನಿಗೆ ಮತ್ತು ಉಳಿದ ಜಂತುಗಳಿಗೆಲ್ಲ ಎನ್ವಿರಾನ್ಮೆಂಟ್ ಎಂಬುದು ಪರ್ಫೆಕ್ಟ್ ಬ್ಯಾಲೆನ್ಸ್ಡ್ ಆಗಿ ಇದೆ ಎಂದೇ ಹೇಳಬಹುದು ಬದಲಾಗುವ ಅವಶ್ಯಕತೆ ಇಲ್ಲ ಅದಕ್ಕಾಗಿಯೇ ಕೋತಿಯಾದರೂ ಮನುಷ್ಯ ಆದರೂ ಬಹಳಷ್ಟು ಕಾಲಗಳಿಂದ ಹಾಗೆಯೇ ಉಳಿದು ಹೋಗಿವೆ ನೀವು ಚೆನ್ನಾಗಿ ನೆನಪಿಟ್ಟುಕೊಳ್ಳಬೇಕಾದ ವಿಷಯ ಕೋತಿ ಎಂಬುದು ಎಂದಿಗೂ ಮನುಷ್ಯನಾಗಿ ಬದಲಾಗಲ್ಲ ಹಾಗೆಯೇ ಮನುಷ್ಯ ಕೂಡ ಎಂದಿಗೂ ಕೋತಿ ತರ ಆಗಲ್ಲ ಯಾಕಂದ್ರೆ ಆ ಎರಡು ಜೀವಿಗಳು ಬೇರೆ ಬೇರೆ ಜೀವಿಗಳು ಈ ಎರಡು ಜೀವಿಗಳು ಬೇರೆ ಬೇರೆಯಾಗಿರುವುದು ಕೇವಲ ಒಂದು ಜೀವಿಯಿಂದ ಅಥವಾ ಎರಡು ಮೂರು ಕಾಮನ್ ಜೀವಿಗಳಿಂದ ಎಂಬುದು ಇನ್ನು ಕಂಡುಹಿಡಿದಿಲ್ಲ ಮನುಷ್ಯ ಮತ್ತು ಕೋತಿಯ ಮಧ್ಯೆ ಒಂದು ಮಿಸ್ಸಿಂಗ್ ಲಿಂಕ್ ಇರುತ್ತೆ ಅದು ಹೊರಗೆ ಬಿದ್ರೆ ಇನ್ನಷ್ಟು ಉತ್ತರಗಳು ಸಿಗುತ್ತವೆ ಎವಲ್ಯೂಷನ್ ನಿಂತು ಹೋಗಕ್ಕೆ ಇನ್ನೊಂದು ಬಲವಾದ ಕಾರಣ ಏನಪ್ಪಾ ಅಂದ್ರೆ ಒಂದು ಕಾಲದಲ್ಲಿ ಒಂದು ಜೀವಿ ಇನ್ನೊಂದು ಜೀವಿಯ ಜೊತೆ ಸೇರಿ ಇರಬೇಕು ಎಂಬ ಭಾವನೆ ಅವುಗಳಲ್ಲಿ ಇರಲಿಲ್ಲ ಪರಿಸ್ಥಿತಿಗಳು ಡಿಮ್ಯಾಂಡ್ ಮಾಡುವುದರಿಂದ ಬದಲಾಗುತ್ತಿದ್ದವು ಭೂಮಿ ಮೇಲೆ ನಡೆಯುವ ಜೀವಿ ಮರಗಿಡಗಳನ್ನು ಏರುವುದು ನೀರಿನಲ್ಲಿರುವ ಜೀವಿಗಳು ಭೂಮಿಯ ಮೇಲೆ ಬರುವುದು ಮರಗಿಡಗಳ ಮೇಲೆ ಇರುವ ಜೀವಿಗಳು ಭೂಮಿಯ ಮೇಲೆಯೇ ಉಳಿದು ಹೋಗುವುದು ಇನ್ನು ಕೆಲವು ಮರಗಿಡಗಳಿಂದ ಗಾಳಿಯಲ್ಲಿ ಹಾರುವುದು ಹೀಗೆ ಕಾಲಕ್ಕೆ ತಕ್ಕಂತೆ ಬದಲಾಗುತ್ತಾ ಬಂದಿವೆ ಆದರೆ ಈಗ ಇಂತಹ ಪರಿಸ್ಥಿತಿಗಳು ಇಲ್ಲ ಎಂದೇ ಹೇಳಬಹುದು ಪ್ರತಿ ಜೀವಿಯನ್ನು ಅತಿ ಹೆಚ್ಚು ಮೇಧಸ್ಸನ್ನು ಹೊಂದಿರುವ ಮಾನವ ಸಾಕುವುದು ಈವನ್ ಕ್ರೂರ ಜಂತುಗಳನ್ನು ಕೂಡ ಜೂ ಪಾರ್ಕ್ಸ್ ನ್ಯಾಷನಲ್ ಪಾರ್ಕ್ಸ್ ಆನಿಮಲ್ ಪಾರ್ಕ್ಸ್ ಆನಿಮಲ್ಸ್ ಅಂಡ್ ಬರ್ಡ್ ಸ್ಯಾಂಕ್ಚುರೀಸ್ ಹೆಸರುಗಳಿಂದ ಅತಿ ಜಾಗೃತಿಯಿಂದ ಕಾಪಾಡಿಕೊಳ್ಳುತ್ತಿದ್ದಾನೆ ಜಂತುಗಳ ಮೇಲೆ ಇರುವ ಪ್ರೀತಿಯಿಂದ ಬ್ಲೂ ಕ್ರಾಸ್ ಅನ್ನು ಕೂಡ ಏರ್ಪಾಟು ಮಾಡಿಕೊಂಡಿದ್ದಾನೆ ನಮ್ಮಿಂದ ಅವುಗಳಿಗೆ ಪ್ರಮಾದವನ್ನು ತಪ್ಪಿಸುವುದಲ್ಲದೆ ಅವುಗಳಿಂದ ನಮ್ಮನ್ನು ಕಾಪಾಡಿಕೊಳ್ಳುವ ಹಾಗೆ ಟೆಕ್ನಾಲಜಿಯನ್ನು ಕೂಡ ಬೆಳೆಸಿಕೊಂಡಿದ್ದಾನೆ ಅಂಡ್ ಅವುಗಳಲ್ಲಿ ಅವುಗಳಿಗೆ ಪ್ರಮಾದ ಇರಬಹುದು ಸೊ ಅಂತಹ ಸಮಯದಲ್ಲಿ ಸೇಫ್ ಪ್ಲೇಸ್ಗಳಲ್ಲಿ ಈಸಿಯಾಗಿ ಶಿಫ್ಟ್ ಮಾಡಬಲ್ಲ ಟೆಕ್ನಾಲಜಿಯನ್ನು ಕೂಡ ಕಂಡುಕೊಂಡಿದ್ದಾನೆ ನೂರು ವರ್ಷಗಳ ನಂತರ ಅಥವಾ ಇನ್ನೂರು ವರ್ಷಗಳ ನಂತರ ಪರಿಸ್ಥಿತಿಗಳು ಹೀಗೇ ಇರುತ್ತವಾ ಎಂದು ನೀವು ಕೇಳಿದರೆ ಪ್ರಸ್ತುತ ನಾವು ಹೇಳಲು ಸಾಧ್ಯವಿಲ್ಲ ಯಾಕಂದರೆ ಪ್ರಕೃತಿ ನಮ್ಮ ಕೈಯಲ್ಲಿಲ್ಲ ಫ್ರೆಂಡ್ಸ್ ನೀವು ಇಂತಹ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳನ್ನು ಮಿಸ್ ಆಗಬಾರ್ದು ಅಂದ್ಕೊಂಡ್ರೆ ತಕ್ಷಣ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ